ಆತ್ಮೀಯ ಕೇಳುಗರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಗಣೇಶ್ ಎಸ್, ಇತಿಹಾಸ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತರಸಂತೆ, ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಕೇಳುಗರೆ, ಇಂದು ನಾನು ನಿಮಗೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಂದಗಾಮಿಗಳ ಹಾಗೂ ತೀವ್ರಗಾಮಿಗಳ ಪಾತ್ರವನ್ನು ಕುರಿತು ಸಂಕ್ಷಿಪ್ತವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ವ್ಯಾಪಾರದ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಕಾಲಾಂತರದಲ್ಲಿ ಹಲವು ಯುದ್ಧಗಳು, ಹಲವು ಅನ್ಯ ಮಾರ್ಗಗಳ ಮೂಲಕ ಇಡೀ ಭಾರತವನ್ನು ಗೆದ್ದು ತಮ್ಮ ಏಕೀಕೃತ ಆಳ್ವಿಕೆಗೆ ಒಳಪಡಿಸಿಕೊಂಡರು. ಭಾರತವನ್ನು ಮತ್ತು ಭಾರತೀಯರನ್ನು ಎಲ್ಲಾ ರೀತಿಯಿಂದಲೂ ಶೋಷಣೆಗೆ ಒಳಪಡಿಸಿದರು. ರಾಜಕೀಯವಾಗಿ ಭಾರತದ ದೇಶೀಯ ರಾಜ್ಯಗಳನ್ನು ದುರಾಕ್ರಮಣ ಮಾಡಿದರು. ಆಡಳಿತಾತ್ಮಕವಾಗಿ ಭಾರತೀಯರು ಎಷ್ಟೇ ಪ್ರತಿಭಾವಂತರಾಗಿದ್ದರೂ ಉನ್ನತ ಹುದ್ದೆಗಳನ್ನು ನೀಡದೆ ಶೋಷಿಸಿದರು. ಆರ್ಥಿಕವಾಗಿ ಭಾರತದ ಅಪಾರ ಸಂಪತ್ತನ್ನ ಕೊಳ್ಳೆ ಹೊಡೆದು ಇಂಗ್ಲೆಂಡಿಗೆ ಸಾಗಿಸಿ ಭಾರತೀಯರ ಬಡತನಕ್ಕೆ, ನಿರುದ್ಯೋಗಕ್ಕೆ ಕಾರಣರಾದರು. ಸಾಮಾಜಿಕವಾಗಿ ಬಣ್ಣದ ಹೆಸರಿನಲ್ಲಿ ಬಿಳಿಯರಾದ ತಮ್ಮನ್ನು ಶ್ರೇಷ್ಠರು ಎಂದು ಕರೆದುಕೊಂಡು ಕರಿಯರಾದ ಭಾರತೀಯರನ್ನ ಅತ್ಯಂತ ನಿಕೃಷ್ಟವಾಗಿ ಕಂಡರು. ಧಾರ್ಮಿಕವಾಗಿ ಭಾರತೀಯರನ್ನ ಬಲವಂತವಾಗಿ ಆಸೆ ಆಮಿಷಗಳನ್ನು ತೋರಿಸಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಿದರು. ಇಂತಹ ಶೋಷಣೆಗಳ ವಿರುದ್ಧ ಭಾರತೀಯರೆಲ್ಲರೂ ಒಂದಾಗಿ ವಿದೇಶಿಯರಾದ ಬ್ರಿಟಿಷರನ್ನ ಭಾರತದಿಂದ ಹೊರಹಾಕಲು ನಿರ್ಧರಿಸಿದರು. ಈ ಚಳುವಳಿಯನ್ನೇ ನಾವು ಭಾರತದ ಸ್ವಾತಂತ್ರ್ಯ ಚಳುವಳಿ ಎಂದು ಕರೆಯುತ್ತೇವೆ. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪಾತ್ರ ಹಿರಿದು. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯೂ ಒಂದು ಮಹತ್ವದ ಮೈಲಿಗಲ್ಲು. ಕಾರಣ, ಮುಂದೆ ಕೋಟ್ಯಾಂತರ ಭಾರತೀಯರನ್ನು ಬಂಧನದ ವಿಮೋಚನೆಯಿಂದ ಶ್ರಮಿಸಿದ ಏಕೈಕ ರಾಷ್ಟ್ರೀಯ ಸಂಸ್ಥೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಎ.ಒ. ಹ್ಯೂಮ್ ಎಂಬ ನಿವೃತ್ತ ಬ್ರಿಟಿಷ್ ICS ಅಧಿಕಾರಿ 1885 ಬಾಂಬೆಯಲ್ಲಿ ಸ್ಥಾಪಿಸಿದರು. ಭಾರತದ ವಿದ್ಯಾವಂತ ವರ್ಗ ಒಂದು ಕಡೆ ಕೂಡಿ ದೇಶದ ಸಮಸ್ಯೆಗಳನ್ನ ಚರ್ಚಿಸಲಿ ಹಾಗೂ ಭಾರತದ ಸಂಘ ಸಂಸ್ಥೆಗಳನ್ನ ರಾಷ್ಟ್ರದ ಹಿತಕ್ಕಾಗಿ ಬಳಸಿಕೊಳ್ಳುವ ಉದ್ದೇಶಗಳು ಎ.ಒ. ಹ್ಯೂಮರಿಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಓಮೇಶ್ ಚಂದ್ರ ಬ್ಯಾನರ್ಜಿರವರ ಅಧ್ಯಕ್ಷತೆಯಲ್ಲಿ ಬಾಂಬೆಯಲ್ಲಿ 1885 ಡಿಸೆಂಬರ್ನಲ್ಲಿ ನಡೆಯಿತು. ದೇಶದ ನಾನಾ ಭಾಗಗಳಿಂದ ಆಗಮಿಸಿದ್ದ 72 ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಹೀಗೆ ಕಾಂಗ್ರೆಸ್ಸಿನ ಸ್ಥಾಪನೆಯೊಂದಿಗೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಚಳುವಳಿಯು ಪ್ರಾರಂಭವಾಯಿತು. ಹೀಗೆ ಪ್ರಾರಂಭವಾದ ಭಾರತದ ಸ್ವಾತಂತ್ರ್ಯ ಚಳುವಳಿಯು ವಿವಿಧ ಹಂತಗಳಲ್ಲಿ ನಡೆಯಿತು. 1885 ವಿಸ್ತರಿಸಿದ್ದ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಾಲವನ್ನ ನಾವು ಮಂದಗಾಮಿಗಳ ಯುಗ ಎಂದು ಕರೆಯುತ್ತೇವೆ. ಈ ಯುಗದಲ್ಲಿ ದಾದಾಬಾಯಿ ನೌರೋಜಿ, ಸುರೇಂದ್ರನಾಥ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಮಹದೇವ ಗೋವಿಂದ ರಾನಡೆ, ಮದನ ಮೋಹನ ಮಾಳವೀಯ, ಫಿರೋಜ್ ಶಾ ಮೆಹ್ತಾ, ಬದ್ರುದ್ದೀನ್ ತ್ಯಾಬ್ಜಿ, ಕೆ ಟಿ
ತೆಲ್ಲಾಂಗ್ರಂತಹ ಪ್ರಮುಖ ಮಂದಗಾಮಿ ನಾಯಕರುಗಳು ಚಳುವಳಿಯ ನೇತೃತ್ವವನ್ನ ವಹಿಸಿದ್ದರು. ಬ್ರಿಟಿಷರ ಆಡಳಿತದಲ್ಲಿ ಮಂದಗಾಮಿಗಳು ನಿಷ್ಠೆ ಹೊಂದಿದ್ದರು. ಪೂರ್ಣ ಸ್ವರಾಜ್ಯ ಅವರ ಬೇಡಿಕೆ ಆಗಿರಲಿಲ್ಲ. ಆಡಳಿತದ ಹುದ್ದೆಗಳಿಗಾಗಿ ಹೆಚ್ಚಿನ ಭಾರತೀಯರಿಗೆ ಅವಕಾಶ ಕೊಡಿಸುವುದು, ಭಾರತೀಯರಿಗೆ ಅನುಕೂಲವಾಗುವಂತೆ ನೀತಿಗಳು ಹಾಗೂ ಕಾನೂನುಗಳನ್ನು ಜಾರಿಗೆ ತರುವಂತೆ ಪ್ರಯತ್ನಿಸುವುದು, ಭಾರತೀಯರ ಅಭಿಪ್ರಾಯಗಳಿಗೆ ಸ್ಪಂದಿಸುವಂತೆ ಬ್ರಿಟಿಷರನ್ನು ಒತ್ತಾಯಿಸುವುದು, ಶಾಸಕಾಂಗ ಸ್ಥಾನಗಳಿಗೆ ಭಾರತೀಯರಿಗೆ ಪ್ರಾತಿನಿಧ್ಯ ಕೊಡಿಸುವುದು, ಬಡತನ, ನಿರುದ್ಯೋಗ ನಿವಾರಣೆ ಮುಂತಾದ ಬೇಡಿಕೆಗಳನ್ನಿಟ್ಟುಕೊಂಡು ಮಂದಗಾಮಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿದರು. ತಮ್ಮ ಈ ಬೇಡಿಕೆಗಳ ಈಡೇರಿಕೆಗಾಗಿ ಮಂದಗಾಮಿಗಳು ಬ್ರಿಟಿಷರ ವಿರುದ್ಧ ಮಂದಗಾಮಿ ನೀತಿಗಳನ್ನು ಅನುಸರಿಸಿದ್ದರಿಂದ ಅವರನ್ನು ನಾವು ಮಂದಗಾಮಿಗಳು ಎಂದು ಕರೆಯುತ್ತೇವೆ. ಭಿನ್ನಹ, ಮನವಿ ಅರ್ಪಿಸುವುದು, ಪತ್ರಿಕೆಗಳಲ್ಲಿ ಪ್ರಚಾರ, ಪ್ರತಿಭಟನೆಗಳು, ಸಾರ್ವಜನಿಕ ಸಭೆಗಳ ಆಯೋಜನೆ ಮುಂತಾದ ಸಂವಿಧಾನಾತ್ಮಕ ಮಾರ್ಗಗಳನ್ನು ಅವರು ಅನುಸರಿಸಿದರು. ಮಂದಗಾಮಿಗಳ ಯುಗದಲ್ಲಿ ಭಾರತದ ರಾಜಕೀಯ ರಂಗದಲ್ಲಿ ತೀವ್ರತರವಾದ ಬದಲಾವಣೆಗಳಾಗದಿದ್ದರೂ ಮಂದಗಾಮಿ ನಾಯಕರುಗಳ ಪ್ರಯತ್ನದ ಫಲವಾಗಿ ಭಾರತೀಯ ವಿದ್ಯಾವಂತ ವರ್ಗ ಒಂದುಗೂಡಲು ಸಾಧ್ಯವಾಯಿತು. ಭಾರತೀಯರಲ್ಲಿ ರಾಷ್ಟ್ರ ಪ್ರಜ್ಞೆ ಮತ್ತು ರಾಷ್ಟ್ರೀಯ ಐಕ್ಯತೆಯ ಬೀಜವನ್ನ ಬಿತ್ತಿ ರಾಷ್ಟ್ರೀಯತೆಯನ್ನ ಬೆಳೆಸಿ ಸ್ವಾತಂತ್ರ್ಯ ಚಳುವಳಿಯನ್ನ ಜನಪ್ರಿಯಗೊಳಿಸಿದ ಕೀರ್ತಿ ಮಂದಗಾಮಿಗಳಿಗೆ ಸಲ್ಲುತ್ತದೆ. ಭಾರತೀಯರಿಗೆ ಮೊಟ್ಟ ಮೊದಲ ಬಾರಿಗೆ ಸ್ವರಾಜ್ಯ, ಪ್ರಜಾಪ್ರಭುತ್ವ, ಸ್ವದೇಶಿ, ದೇಶೀಯ ಕೈಗಾರಿಕೆಗಳ ರಕ್ಷಣೆಯ ಮಹತ್ವವನ್ನ ತಿಳಿಯಪಡಿಸಿದವರು ಮಂದಗಾಮಿಗಳೇ. ಬ್ರಿಟಿಷರ ಆರ್ಥಿಕ ಶೋಷಣಾ ನೀತಿಯನ್ನ ಮೊದಲಿಗೆ ವಿಶ್ಲೇಷಿಸಿದವರು ಮಂದಗಾಮಿ ನಾಯಕರುಗಳೇ. ಮಂದಗಾಮಿಗಳ ಪ್ರಮುಖ ನಾಯಕರಾದ ಭಾರತದ ವೃದ್ಧ ಪಿತಾಮಹ ಎಂದೇ ಪ್ರಸಿದ್ಧರಾದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ದಾದಾಬಾಯಿ ನವರೋಜಿಯವರು ತಮ್ಮ ಕೃತಿ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾದಲ್ಲಿ ಬ್ರಿಟಿಷರ ಆರ್ಥಿಕ ಶೋಷಣಾ ನೀತಿಯ ಬಗ್ಗೆ ಅಂಕಿ ಅಂಶಗಳ ಸಮೇತ ಭಾರತೀಯರಿಗೆ ವಿವರಿಸಿದರು. ಅದಕ್ಕಾಗಿ ದಾದಾಬಾಯಿ ನವರೋಜಿಯವರು ಸೋರಿಕೆ ಸಿದ್ಧಾಂತವನ್ನ ಮಂಡಿಸಿದರು. ಸೋರಿಕೆ ಸಿದ್ಧಾಂತ ಎಂದರೆ ಭಾರತದ ಅಪಾರ ಸಂಪತ್ತು ಇಂಗ್ಲೆಂಡಿಗೆ ನಿರಂತರವಾಗಿ ಹರಿದು ಹೋದದ್ದು ಮತ್ತು ಇದಕ್ಕೆ ಪ್ರತಿಯಾಗಿ ಇಂಗ್ಲೆಂಡಿನಿಂದ ಭಾರತಕ್ಕೆ ಹಣ ಮತ್ತು ವಸ್ತುಗಳ ರೂಪದಲ್ಲಿ ಸಂಪತ್ತು ವಾಪಸಾಗದಿರುವುದನ್ನ ನಾವು ಸಂಪತ್ತಿನ ಸೋರಿಕೆ ಎಂದು ಕರೆಯುತ್ತೇವೆ. ಭಾರತೀಯರ ಬಡತನಕ್ಕೆ, ಭಾರತೀಯರ ನಿರುದ್ಯೋಗಕ್ಕೆ ಬ್ರಿಟಿಷರ ಆರ್ಥಿಕ ಶೋಷಣಾ ನೀತಿಯೇ ಕಾರಣ ಎಂದು ದಾದಾಬಾಯಿ ನವರೋಜಿಯವರು ಭಾರತೀಯರನ್ನ ಬೌದ್ಧಿಕವಾಗಿ ಎಚ್ಚರಿಸಿದರು. ಮಂದಗಾಮಿಗಳಲ್ಲೇ ಅತ್ಯಂತ ಪ್ರಸಿದ್ಧ ನಾಯಕರಾದ ಗೋಪಾಲಕೃಷ್ಣ ಗೋಖಲೆಯವರು ಬ್ರಿಟಿಷರ ವಿರುದ್ಧ ಹಲವು ಚಳುವಳಿಗಳಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ಸಮಾಜ ಸೇವೆಯಲ್ಲಿಯೂ ಗುರುತಿಸಿಕೊಂಡರು. ಇದು ಅವರ ಗಣ್ಯ ಸಾಧನೆ. ಗೋಖಲೆಯವರ ಅಹಿಂಸಾ ತತ್ವದಿಂದ ಪ್ರಭಾವಿತರಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಗೋಖಲೆಯನ್ನು ತನ್ನ ರಾಜಕೀಯ ಗುರು ಎಂದು ಕರೆದರು. ಮಂದಗಾಮಿಗಳ ಮತ್ತೊಬ್ಬ ಪ್ರಸಿದ್ಧ ನಾಯಕರಾದ ಸುರೇಂದ್ರನಾಥ ಬ್ಯಾನರ್ಜಿಯವರು ಐಸಿಎಸ್ ಪರೀಕ್ಷೆಗಳ ವಯೋಮಿತಿಯನ್ನ 21 to 19 ವರ್ಷಕ್ಕೆ ಇಳಿಸುವುದರ ವಿರುದ್ಧ ಬ್ರಿಟಿಷರ ವಿರುದ್ಧವಾಗಿ ರಾಷ್ಟ್ರವ್ಯಾಪಿ ಚಳುವಳಿಯನ್ನ ಆರಂಭಿಸಿದರು. ಹೀಗೆ ಮಂದಗಾಮಿಗಳ ಪ್ರಯತ್ನದ ಫಲವಾಗಿ ಭಾರತೀಯರಲ್ಲಿ ಐಕ್ಯತೆ, ರಾಷ್ಟ್ರೀಯತೆ, ರಾಷ್ಟ್ರ ಪ್ರೇಮಗಳು ಬೆಳೆಯಿತು.
ಇನ್ನು 1905 1919 ನಡುವೆ ವಿಸ್ತರಿಸಿದ್ದ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಾಲವನ್ನ ನಾವು ತೀವ್ರಗಾಮಿಗಳ ಯುಗ ಎಂದು ಕರೆಯುತ್ತೇವೆ. ಲಾಲಾ ಲಜಪತರಾಯ್, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್ ಹಾಗೂ ಅರವಿಂದ ಘೋಷ್ ಈ ಯುಗದ ನಾಯಕತ್ವ ವಹಿಸಿದ್ದ ಪ್ರಮುಖ ತೀವ್ರಗಾಮಿ ನಾಯಕರುಗಳು. ಮಂದಗಾಮಿಗಳಿಗೆ ಹೋಲಿಸಿದರೆ ತೀವ್ರಗಾಮಿಗಳು ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಕಾರಿ ಹಾಗೂ ಹೋರಾಟದ ವಿಧಾನಗಳನ್ನು ಅನುಸರಿಸಿದರು. ಹಾಗಾಗಿ ಇವರನ್ನ ನಾವು ತೀವ್ರಗಾಮಿಗಳು ಎಂದು ಕರೆಯುತ್ತೇವೆ. ಬ್ರಿಟಿಷರನ್ನು ವಿದೇಶಿ ಆಕ್ರಮಣಕಾರರು ಎಂದು ಕರೆದ ಇವರು ಅವರನ್ನ ಯಾವುದೇ ಮಾರ್ಗದಲ್ಲಾದರೂ ಭಾರತದಿಂದ ಹೊರಹಾಕಲು ಪ್ರಯತ್ನಿಸಿದರು. ಸ್ವರಾಜ್ಯ ಒಂದೇ ತೀವ್ರಗಾಮಿಗಳ ಏಕೈಕ ಬೇಡಿಕೆಯಾಗಿತ್ತು. ಇವರು ತಮ್ಮ ಗುರಿ ಸಾಧನೆಗಾಗಿ ಬಲಪ್ರಯೋಗ ಹಿಂಸಾತ್ಮಕ ಹೋರಾಟ ವಿಧಾನಗಳನ್ನು ಅನುಸರಿಸಿದರು. ಮಂದಗಾಮಿಗಳ ನೀತಿಗಳು ವಿಧಾನಗಳನ್ನು ತೀವ್ರವಾಗಿ ವಿರೋಧಿಸಿದರು. ಮಂದಗಾಮಿಗಳ ವಿಧಾನಗಳನ್ನು ಕುರಿತು ತಿಲಕ್ಕರು ರಾಜಕೀಯ ಹಕ್ಕುಗಳಿಗಾಗಿ ಬೇಡಿದರೆ ಬರುವುದಿಲ್ಲ, ಅವುಗಳಿಗಾಗಿ ಹೋರಾಡಬೇಕು ಎಂದು ಕರೆ ಕೊಟ್ಟರು. ಮುಂದುವರೆದು ತಿಲಕ್ಕರು ಕಳ್ಳರು ಮನೆಯನ್ನ ಹೊಕ್ಕಲ್ಲಿ ಅವರನ್ನ ಹೊರಹಾಕುವ ಶಕ್ತಿ ನಮಗೆ ಇಲ್ಲದಿದ್ದಲ್ಲಿ ಮನೆಯಲ್ಲಿಯೇ ಕೂಡಿ ಹಾಕಿ ಜೀವಂತವಾಗಿ ಸುಡಬೇಕು ಎಂದು ಬ್ರಿಟಿಷರನ್ನ ಕುರಿತು ನುಡಿದರು. ಸ್ವಾತಂತ್ರ್ಯ ಚಳುವಳಿಗೆ ಬಲ ತುಂಬಲು ತಿಲಕ್ಕರು ಇಂಗ್ಲಿಶಿನಲ್ಲಿ ಮರಾಠ ಪತ್ರಿಕೆಯನ್ನ, ಮರಾಠಿಯಲ್ಲಿ ಕೇಸರಿ ಪತ್ರಿಕೆಯನ್ನ ಹೊರಡಿಸಿದರು. ಗಣೇಶ ಹಬ್ಬ ಹಾಗೂ ಶಿವಾಜಿ ಉತ್ಸವಗಳನ್ನ ರಾಷ್ಟ್ರೀಯತೆಯನ್ನ ಉದ್ದೀಪನಗೊಳಿಸಲು ಬಳಸಿಕೊಂಡರು. ಬಾಲಗಂಗಾಧರ ತಿಲಕ್ಕರು 1896-97 ಮಹಾರಾಷ್ಟ್ರದಲ್ಲಿ ಭೀಕರ ಕ್ಷಾಮ ಆವರಿಸಿದಾಗ ಭಾರತೀಯರಿಗೆ ಕರ ನಿರಾಕರಣೆಗೆ ಕರೆ ಕೊಟ್ಟರು. ಹೀಗಾಗಿ ಸರ್ಕಾರ ತಿಲಕ್ಕರ ವಿರುದ್ಧ ದ್ವೇಷ ಮತ್ತು ಅತೃಪ್ತಿಯನ್ನ ಹರಡುತ್ತಿರುವ ಆಪಾದನೆಯನ್ನ ಹೊರಸಿ ಮೊದಲ ಬಾರಿಗೆ ತಿಲಕ್ಕರಿಗೆ 18 ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಿತು. ಇನ್ನು ತೀವ್ರಗಾಮಿ ಯುಗದ ಮತ್ತೊಂದು ಪ್ರಮುಖ ಘಟನೆ ಬಂಗಾಳದ ವಿಭಜನೆ. ಆಗಿನ ಭಾರತದ ವೈಸ್ರಾಯ್ ಲಾರ್ಡ್ ಕರ್ಜನ್ 1905 ಆಡಳಿತದ ಅನಾನುಕೂಲದ ನೆಪವೊಡ್ಡಿ ಬಂಗಾಳವನ್ನು ವಿಭಜಿಸಿದನು. ಆದರೆ ಬಂಗಾಳದ ವಿಭಜನೆಯ ಹಿಂದಿನ ಮೂಲ ಉದ್ದೇಶ ಬಂಗಾಳದಲ್ಲಿ ತೀವ್ರತರವಾಗಿದ್ದ ಸ್ವಾತಂತ್ರ್ಯ ಚಳುವಳಿಯನ್ನ ಹತ್ತಿಕ್ಕುವುದು ಹಾಗೂ ಬಂಗಾಳದಲ್ಲಿನ ಹಿಂದೂ ಮುಸ್ಲಿಮರ ಐಕ್ಯತೆಯನ್ನ ಮುರಿಯುವುದು ಬ್ರಿಟಿಷರ ಆಶಯವಾಗಿತ್ತು. ಇದನ್ನ ತೀವ್ರವಾಗಿ ವಿರೋಧಿಸಿದ ಮಂದಗಾಮಿ ಮತ್ತು ತೀವ್ರಗಾಮಿ ನಾಯಕರು ಬಂಗಾಳದ ವಿರೋಧಿ ಚಳುವಳಿಯನ್ನ ಆರಂಭಿಸಿದರು. ಬಂಗಾಳದ ಐಕ್ಯತೆಗಾಗಿ ರಾಷ್ಟ್ರಕವಿ ರವೀಂದ್ರನಾಥ ಟಾಗೂರರು ರಚಿಸಿರುವ ಅಮರ್ ಸೋನಾರ ಬಾಂಗ್ಲಾ ಹಾಗೂ ಬಂಕಿಮಚಂದ್ರ ಚಟರ್ಜಿಯವರು ರಚಿಸಿರುವ ವಂದೇ ಮಾತರಂ ಗೀತೆಗಳನ್ನು ಬಂಗಾಳದ ಬೀದಿ ಬೀದಿಗಳಲ್ಲಿ ಹಾಡಲಾಯಿತು. ಬಂಗಾಳದ ವಿಭಜನೆಯನ್ನ ವಿರೋಧಿಸಿ 1906 ಸ್ವದೇಶಿ ಚಳುವಳಿಯನ್ನ ಆರಂಭಿಸಲಾಯಿತು. ಸ್ವದೇಶಿ ಚಳುವಳಿ ಅಂದರೆ ಭಾರತೀಯ ವಸ್ತುಗಳನ್ನ ಮಾತ್ರ ಬಳಸುವುದು, ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ ಹಾಕುವುದು, ಇಲ್ಲವೇ ವಿದೇಶಿ ವಸ್ತುಗಳನ್ನ ಕಂಡಲ್ಲಿ ಸುಡುವುದು. ಹಿಂದೂ ಮುಸ್ಲಿಮರು ಒಂದಾಗಿ ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಹೋರಾಡಿದರು. ಸ್ವದೇಶಿ ಚಳುವಳಿ ಬ್ರಿಟಿಷರಿಗೆ ಬಹಳ ನಷ್ಟ ಉಂಟು ಮಾಡಿತು. ಕೊನೆಗೆ ಬ್ರಿಟಿಷರು 1911 ಬಂಗಾಳದ ವಿಭಜನೆಯನ್ನ ಹಿಂದಕ್ಕೆ ಪಡೆದರು. ಭಾರತೀಯರಿಗೆ
ಹೋರಾಟದ ಮೂಲಕ ಏನನ್ನಾದರೂ ಪಡೆಯಬಹುದು ಎಂಬುದನ್ನ ಈ ಚಳುವಳಿ ಮನವರಿಕೆ ಮಾಡಿಕೊಟ್ಟಿತು. ಇನ್ನು ಈ ನಡುವೆ 1906 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆಯಿತು. ಅಧ್ಯಕ್ಷರಾಗಿದ್ದ ದಾದಾಬಾಯಿ ನವರೋಜಿಯವರು ಸ್ವರಾಜ್ಯ ಘೋಷಣೆಯನ್ನು ಹೊರಡಿಸಿದರು. ತೀವ್ರಗಾಮಿ ಯುಗದ ಬ್ರಿಟಿಷರ ವಿರುದ್ಧದ ಮತ್ತೊಂದು ಮಹೋನ್ನತ ಹೋರಾಟ ಹೋಮ್ ರೂಲ್ ಲೀಗ್ ಚಳುವಳಿ. 1916 ಸ್ವಯಂ ಆಡಳಿತಕ್ಕಾಗಿ ಒತ್ತಾಯಿಸಿ ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ರವರು ಜೊತೆಗೂಡಿ ಹೋಮ್ ರೂಲ್ ಚಳುವಳಿಯನ್ನ ಆರಂಭಿಸಿದರು. ಪೂರ್ಣ ಸ್ವಯಂ ಸರ್ಕಾರ ಪಡೆಯುವುದು ಹೋಮ್ ರೂಲ್ ಚಳುವಳಿಯ ಉದ್ದೇಶವಾಗಿ ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ರವರು ರಾಷ್ಟ್ರದ ಮೂಲೆ ಮೂಲೆಗೂ ತೆರಳಿ ಚಳುವಳಿಯ ಬಗ್ಗೆ, ಸ್ವಯಂ ಆಡಳಿತದ ಬಗ್ಗೆ ಭಾರತೀಯರಲ್ಲಿ ಅರಿವು ಮೂಡಿಸುವ ಪ್ರಯತ್ನವನ್ನ ಮಾಡಿದರು. ಕರಪತ್ರಗಳನ್ನು ಹಂಚುವುದು, ಸಾರ್ವಜನಿಕ ಸಭೆಗಳ ಆಯೋಜನೆ, ಧಾರ್ಮಿಕ ಸಮಾರಂಭಗಳು, ಚರ್ಚೆಗಳು, ಭಾಷಣಗಳು, ನಾಟಕಗಳು, ವೃತ್ತಪತ್ರಿಕೆಗಳ ಮೂಲಕ ಸ್ವಯಂ ಆಡಳಿತದ ಬಗ್ಗೆ ಭಾರತೀಯರಲ್ಲಿ ಅರಿವು ಮೂಡಿಸುವ ಕೆಲಸವನ್ನ ತಿಲಕ್ ಮತ್ತು ಆನಿ ಬೆಸೆಂಟ್ ಮಾಡಿದರು. ಈ ಚಳುವಳಿಯ ಸಂದರ್ಭದಲ್ಲೇ ಬಾಲಗಂಗಾಧರ ತಿಲಕ್ ರವರು ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಗರ್ಜಿಸಿದರು. ಈ ಚಳುವಳಿಯು ಬಹಳ ಜನಪ್ರಿಯವಾಯಿತು. ಈ ಚಳುವಳಿಯ ಮತ್ತೊಂದು ಮಹೋನ್ನತ ಅಂಶ ಮಂದಗಾಮಿ ಮತ್ತು ತೀವ್ರಗಾಮಿಗಳ ಐಕ್ಯತೆಗೆ ಕಾರಣವಾಯಿತು. ಮತ್ತೊಬ್ಬ ತೀವ್ರಗಾಮಿ ನಾಯಕರಾದ ಲಾಲಾ ಲಜಪತರಾಯರು ಪಂಜಾಬಿನ ಸಿಂಹ ಎಂದೇ ಹೆಸರಾಗಿದ್ದರು. ಲಾಲಾ ಲಜಪತರಾಯರು ಒಬ್ಬ ಅಪ್ರತಿಮ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ನಿಸ್ವಾರ್ಥ ಜನಸೇವಕರಾಗಿದ್ದರು. ಅವರು ತಮ್ಮ ಲೇಖನ ಭಾಷಣಗಳ ಮೂಲಕ ಜನರಲ್ಲಿ ರಾಷ್ಟ್ರಭಕ್ತಿ ಮೂಡಿಸಿದರು. ಲಾಲಾ ಲಜಪತರಾಯರು ಸ್ವರಾಜ್ಯ ಸಾಧನೆಗಾಗಿ ಹೋರಾಟದ ಹಾದಿ ಹಿಡಿದರು. ಲಾಲಾ ಲಜಪತರಾಯರು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಬರ್ಮಾದ ಮಾಂಡೇಲಾ ಜೈಲಿಗೆ ಗಡಿಪಾರಾದರು. 1928 ಪಂಜಾಬಿನಲ್ಲಿ ಲಾಲಾ ಲಜಪತರಾಯರು ಸೈಮನ್ ಕಮಿಷನ್ ಅನ್ನು ವಿರೋಧಿಸಿ ಸೈಮನ್ ಹಿಂತಿರುಗು, ಸೈಮನ್ ಗೋ ಬ್ಯಾಕ್ ಚಳುವಳಿಯ ವಿರುದ್ಧ ಪ್ರತಿಭಟಿಸುತ್ತಿದ್ದಾಗ ಪೊಲೀಸರ ಲಾಠಿ ಏಟಿಗೆ ತುತ್ತಾದರು. ಈ ಗಾಯಗಳಿಂದ ಚೇತರಿಸಿಕೊಳ್ಳದೆ ಲಾಲಾ ಲಜಪತರಾಯರು ಅಸುನೀಗಿದರು. ಇನ್ನು ಮತ್ತೊಬ್ಬ ಪ್ರಸಿದ್ಧ ತೀವ್ರಗಾಮಿ ನಾಯಕ ಬಿಪಿನ್ ಚಂದ್ರಪಾಲರು, ಪ್ರಸಿದ್ಧ ಪತ್ರಕರ್ತರು, ದೇಶಭಕ್ತರು, ವಾಗ್ಮಿಯೂ ಆಗಿದ್ದರು. ಅವರು ಬ್ರಹ್ಮ ಸಮಾಜದ ಕಾರ್ಯಕರ್ತರಾಗಿ ಸೇವೆ ಮಾಡಿದರು. ವಿಧವಾ ವಿವಾಹದ ಪರ ಹೋರಾಟವನ್ನ ಮಾಡಿದ ಬಿಪಿನ್ ಚಂದ್ರಪಾಲರು ಸ್ವತಃ ವಿಧವೆಯನ್ನೇ ವಿವಾಹವಾದರು. ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಅವರು ಸ್ವದೇಶಿ ಚಳುವಳಿಯಲ್ಲಿ ತಿಲಕ್ಕರೊಂದಿಗೆ ಸಕ್ರಿಯವಾಗಿ ಹೋರಾಡಿದರು. ವಿದೇಶಿ ವಸ್ತುಗಳನ್ನ ಸುಟ್ಟರು. ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣಗಳ ತತ್ವಗಳನ್ನ ಬಿಪಿನ್ ಚಂದ್ರಪಾಲರು ಪ್ರಚಾರ ಮಾಡಿದರು. ಹೀಗೆ ತೀವ್ರಗಾಮಿಗಳ ವಿಧಾನಗಳು ಹಾಗೂ ಹೋರಾಟಗಳು ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಜನಾಂದೋಲನಕ್ಕೆ ಕಾರಣವಾಯಿತು ಹಾಗೂ ರಾಷ್ಟ್ರೀಯ ಚಳುವಳಿ ತೀವ್ರತೆ ಪಡೆದುಕೊಂಡಿತು. ತೀವ್ರಗಾಮಿಗಳ ವಿಧಾನಗಳು ಮತ್ತು ತತ್ವಗಳು ಮುಂದೆ ಭಾರತದಲ್ಲಿ ಕ್ರಾಂತಿಕಾರರಿಗೆ ಸ್ಫೂರ್ತಿಯಾಯಿತು. ಕ್ರಾಂತಿಕಾರರು
ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೋಲಾಹಲವನ್ನೇ ಉಂಟು ಮಾಡಿದರು. ಮುಂದಿನ ದಿನಗಳಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕ್ರಾಂತಿಕಾರರ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ವಂದನೆಗಳು.